ಚುನಾವಣೆಗೆ ಎರಡನೇ ಬಾರಿಗೆ ಶಾಸಕನಾಗಿ ಜನರ ಸೇವೆ ಮಾಡಬೇಕು ಅಂತ ಹೇಳಿ ಆಶೀರ್ವಾದವನ್ನ ಕೇಳುವಂತ ಸಂದರ್ಭದಲ್ಲಿ ನಾನು ವಿನಂತಿ ಮಾಡೋದಿಷ್ಟೇನೆ 5 ವರ್ಷಗಳಲ್ಲಿ ಪ್ರೀತಂ ಗೌಡ ಸಾಕಷ್ಟು ಕೆಲಸವನ್ನ ಒಬ್ಬ ಶಾಸಕನಾಗಿ ಮಾಡಿದ್ದಾನೆ ಇನ್ನು ಮಾಡಲಿಕ್ಕೆ ಬಹಳಷ್ಟು ಕೆಲಸಗಳಿದೆ ಆ ಕೆಲಸಗಳು ಮುಂದುವರಿಯೋದಿಕ್ಕೆ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಿನ 30 ವರ್ಷಗಳಲ್ಲಿ ನಮ್ಮ ಹಾಸನ ಯಾವ ರೀತಿಯಾಗಿ ಇರಬೇಕು ಅನ್ನ ಕಲ್ಪನೆಯನ್ನ ಇಟ್ಕೊಂಡಿರುವಂತ ನಿಮ್ಮ ಪ್ರೀತಂ ಗೌಡನಿಗೆ ಮತ್ತೊಂದು ಅವಕಾಶವನ್ನ ಕೊಟ್ಟು ನಿಮ್ಮೆಲ್ಲರ ಸೇವೆಗೆ ನನಗೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿ ಈ ಒಂದು ಸುದ್ದಿಗೋಷ್ಠಿಯ ಮೂಲಕ ನನ್ನ ಹಾಸನ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಲ್ಲಿ ವಿನಂತಿಯನ್ನ ಮಾಡ್ತೀನಿ ಆ ವಿನಂತಿ ಮುಂದಿನ ಹಾಸನದ ಅಭಿವೃದ್ಧಿಗೋಸ್ಕರ ಅನ್ನೋದನ್ನ ಈ ಸಂದರ್ಭದಲ್ಲಿ ಒತ್ತಿ ನಿಮ್ಮೆಲ್ಲರ ಮೂಲಕ ನನ್ನ ಮತದಾರ ಬಂಧುಗಳಲ್ಲಿ ಕೇಳ್ಕೊಳ್ತೀನಿ 2000 ಕೋಟಿಗೂ ಹೆಚ್ಚು ಅನುದಾನವನ್ನ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ತರುವಂತ ಕೆಲಸವನ್ನಾಗಿದೆ ಎನ್ಜಿಟಿ ಅಡಿಯಲ್ಲಿ ನಮ್ಮ ಒಳಚರಂಡಿ ವ್ಯವಸ್ಥೆಯಿಂದ ಹಿಡಿದು ಏರ್ಪೋರ್ಟ್ ಇಂದ ಹಿಡಿದು ಜಲ ಜೀವನ ಮಿಷನ್ ಅಲ್ಲಿ 400 ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳಲ್ಲಿ ಪ್ರತಿ ಹಳ್ಳಿಯ ಪ್ರತಿ ಮನೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡೋದ್ರಿಂದ ಹಿಡಿದು ಅನೇಕ ಏನು ಒಂದು ಡಿಪಾರ್ಟ್ಮೆಂಟ್ ಗಳಿದೆ ಆ ಡಿಪಾರ್ಟ್ಮೆಂಟ್ ಗಳ ಮೂಲಕ ರಸ್ತೆ ಚರಂಡಿಯ ವ್ಯವಸ್ಥೆ ಇರಬಹುದು ಎಸ್ಸಿಪಿ ಅಡಿಯಲ್ಲಿ ನಮ್ಮ ದಲಿತ ಸಮುದಾಯದ ಅನೇಕ ಕುಟುಂಬಗಳಿಗೆ ದಾರಿದೀಪ ಆಗೋ ರೀತಿಯಲ್ಲಿ ಕೊಳವೆ ಬಾವಿಯನ್ನ ಕೊಟ್ಟಿದ್ದೀವಿ ಅನೇಕ ಲೋನ್ ಗಳನ್ನು ಕೊಡಿಸೋದ್ರ ಮೂಲಕ ಸ್ವಾವಲಂಬಿ ಬದುಕನ್ನು ಬದುಕೋದಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರದ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗದ ಅನೇಕ ಪ್ರತಿಭಾವಂತ ಯುವಕರಿಗೆ ತಮ್ಮ ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಸಲ್ಲುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಮ್ಮೆಲ್ಲರಿಗೂ ತಿಳಿದವರಿದ್ದೀರಿ ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡೋದಿಷ್ಟೇನೆ ಒಬ್ಬ ಶಾಸಕನಾಗಿ ಸರ್ಕಾರದಿಂದ ಬರುವಂತಹ ಹಕ್ಕುಪತ್ರವನ್ನು ಯಾರಾದರೂ ಜನಪ್ರತಿನಿಧಿ ಬೋಗಸ್ ಮಾಡ್ತಾನೆ ಅಂದ್ರೆ ಒಂದು ವರ್ಷದ ಹಿಂದೆ ಕೊಟ್ಟಿದ್ದಂಥದ್ದು ಎಂಥ ಅವಕಾಶ ಒಂದು FIR ಮಾಡಿಸ್ಬೋದಿತ್ತಲ್ಲ ಒಂದು ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಕೌನ್ಸಿಲರ್ಗಳು ಜನತಾದಳದವರು ಯಾರಿದ್ದಾರೆ ನನ್ನ ಜೊತೆ ಬಂದು ಫೋಟೋ ತೆಗೆಸ್ಕೊಂಡು ಹಕ್ಕುಪತ್ರ ಕೊಡೋದಕ್ಕೆ ನಾನು ಕೇಳ್ಕೊಂಡಿದ್ದೆ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ಜನತಾದಳದ ಕೌನ್ಸಿಲರ್ಗಳು ನಮ್ಮ ಜೊತೆ ಬಂದು ಫೋಟೋ ತೆಗೆಸ್ಕೊಂಡು ಹೋಗಿದ್ದಾರೆ ಮಾಧ್ಯಮದಲ್ಲಿ ಹಾಕ್ಕೊಂಡಿದ್ದಾರೆ ಮನೆ ಮನೆಗೆ ಬಂದು ನಾವು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ ಕೌನ್ಸಿಲರ್ ಆಗ್ಬೇಕಾದ್ರೆ ನಿಮ್ಗೆ ಹಕ್ಕುಪತ್ರ ಕೊಡಿಸ್ತೀವಿ ಅಂತ ನಾವು ನೋಡಿ ಶಾಸಕರನ್ನು ಕರ್ಕೊಂಡ್ಬಂದು ಕೊಡಿಸ್ತಿದ್ದೀವಿ ಅಂತ ಪಾಪ ಅವರು ಕೂಡ ಅವ್ರಿಗೆ ಬೇಕಾದಂಥ ಏನೋ ಒಂದು ರಾಜಕೀಯ ಮೈಲೇಜ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಈಗ ಆಪಾದನೆ ಮಾಡೋದು ಸಹಜ ಆದರೆ ನಾನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರೀತಂ ಗೌಡನಿಗೆ ವಯಸ್ಸು 41 ಇನ್ನೂ 35 ವರ್ಷ ನಾನು ಸಾಮಾಜಿಕ ಜೀವನದಲ್ಲಿರಬೇಕು ಚುನಾವಣಾ ರಾಜಕಾರಣದಲ್ಲಿರಬೇಕು ಒಂದು ಆಡಿದ ಮಾತನ್ನೇ ಸುಳ್ಳನ್ನು ಹೇಳಿದ್ರೆ ಜೀರ್ಣಿಸ್ಕೊಳ್ಳೋದಕ್ಕೆ 50 ವರ್ಷವಾದರೂ ಆಗೋದಿಲ್ಲ ಅದರಲ್ಲಿ ಒಬ್ಬ ಶಾಸಕನಾಗಿ ಹಕ್ಕುಪತ್ರವನ್ನು ಕೊಟ್ಟಿರೋದನ್ನ ಡೂಪ್ಲಿಕೇಟು ಅಥವಾ ಅದಕ್ಕೆ ಅಸ್ತಿತ್ವ ಇಲ್ಲ ಅಂತ ಹೇಳಿದ್ರೆ ಹೇಳದಂತ ವ್ಯಕ್ತಿಗಳಿಗೆ ತಲೆ ಸರಿ ಇಲ್ಲ ಅನ್ನೋದನ್ನ ಬಿಟ್ಟರೆ ಬೇರೆ ಏನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಅಭಿವೃದ್ಧಿ ಎನ್ನುವ ವಿಚಾರದಲ್ಲಿ ಪ್ರೀತಂ ಗೌಡನಿಗೆ ಮತ ಹಾಕಬೇಕು ನಾವು ಅಪೇಕ್ಷೆ ಪಟ್ಟ ಕೆಲಸವನ್ನ ಜನಸಾಮಾನ್ಯರ ಕೆಲಸವನ್ನ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿದ್ದಾನೆ ಅವನಿಗೆ ಮತ್ತೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಚುನಾವಣೆಗೆ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಆಶೀರ್ವಾದ ಮಾಡ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ ವಿರೋಧ ಪಕ್ಷದವ್ರದ್ದು ಕೂಡ ಅವ್ರದೇ ಆದ ಶಕ್ತಿ ಇರುತ್ತೆ ಇರುವಂತ 227,000 ಓಟಲ್ಲೂ ಕೂಡ ಪ್ರೀತಂ ಗೌಡನಿಗೆ ಬರುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ತಯಾರಿಲ್ಲ ಅವ್ರ ಶಕ್ತಿಯಲ್ಲಿ ಅವ್ರು ಚುನಾವಣೆ ಮಾಡ್ತಿದ್ದಾರೆ ನನಗೆ ಅಭಿವೃದ್ಧಿ ಮಾಡಿದ್ದಾನೆ ಅಂತ ಹೇಳಿ ಜನಸಾಮಾನ್ಯರ ಆಶೀರ್ವಾದ ಮಾಡ್ತಿದ್ದಾರೆ ಗೆಲುವು ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ ಅಂತ ಹೇಳಿ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಅಭಿವೃದ್ಧಿಯನ್ನ ನೋಡಿ ಜಯಶೀಲರನ್ನಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿರೋದಂತೂ ಸತ್ಯ ಪ್ರೀತಂ ಗೌಡ ಮಾತನಾಡಿರೋದು ಯಾರ ಬಗ್ಗೆ ಅನ್ನೋದ್ರ ಮೇಲೆ ಚರ್ಚೆ ಪ್ರಾರಂಭ ಆಗುತ್ತೆ ದೈತ್ಯ ರಾಜಕೀಯ ಶಕ್ತಿಗಳು ಒಂದಾಗಿ ಒಬ್ಬ ಸಾಮಾನ್ಯ ಕುಟುಂಬದ ಒಬ್ಬ ವ್ಯಕ್ತಿ ಮೇಲೆ ಚಲಾವಣೆ ಮಾಡಿದ್ರೆ ಕೇವಲ ಜಿಲ್ಲಾ ಪತ್ರಕರ್ತರು ಅಥವಾ ಜಿಲ್ಲಾ ಜನ ನೋಡೋದಿಲ್ಲ ರಾಜ್ಯದ ಜನ ನೋಡ್ತಾ ಇದ್ದಾರೆ ಬಹುಶಃ ಡೆಲ್ಲಿಲಿ ಕೂತಿರೋಂಥ ನಾಯಕರುಗಳು ನೋಡ್ತಾ ಇದ್ದಾರೆ ಯಾರಿದು ಪ್ರೀತಂ ಗೌಡ
ಐದು ಸಲ ಬರ್ತಾ ಇದ್ದಾರೆ ಹಾಸನಕ್ಕೆ ಮಾಜಿ ಮುಖ್ಯಮಂತ್ರಿಗಳು, ಮೂರು ಸಲ ಬರ್ತಿದ್ದಾರೆ ಮಾಜಿ ಪ್ರಧಾನಮಂತ್ರಿಗಳು, ದಿನ ಎಲ್ಲ ಕುಟುಂಬಸ್ಥರೆಲ್ಲರೂ ಬಂದು ಪ್ರೀತಮ್ ಗೌಡನ ಬಗ್ಗೆ ಮಾತನಾಡ್ತಿದ್ದಾರೆ. ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದರೆ ಅಭಿವೃದ್ಧಿ ಮಾಡಿದ್ರೆ ಯಾವ ಥರ ಜನರ ಪ್ರೀತಿಯನ್ನು ಗಳಿಸ್ಬೋದು ಅನ್ನೋದಕ್ಕೆ ಪ್ರೀತಮ್ ಗೌಡ ಅಂತ ಒಬ್ಬ ಸಾಮಾನ್ಯ ಶಾಸಕ, ಮೊದಲನೇ ಬಾರಿ ಗೆದ್ದಿರೋ ಶಾಸಕ ಇಡೀ ರಾಜ್ಯಕ್ಕೆ ಒಂದು ಉದಾಹರಣೆ. ಹಾಗಾಗಿ ಮುಂದೆ ಬರುವಂಥ ಯಾವುದೇ ಚುನಾವಣೆಯಲ್ಲಾಗಲಿ ಮಾನದಂಡ ಕೇವಲ ಅಭಿವೃದ್ಧಿ. ಯಾಕಂದರೆ ಎಷ್ಟೇ ರಾಜಕೀಯ ಶಕ್ತಿ ಒಂದುಗೂಡಿದ್ರೂ ಸಹ ಅಭಿವೃದ್ಧಿಯ ಮುಂದೆ ಆ ರಾಜಕಾರಣದ ಏನೋ ಒಂದು ಸ್ಟ್ರಾಟಜಿಗಳಿರುತ್ತೆ, ಆ ರಾಜಕಾರಣದ ತಪ್ಪು ಸಂದೇಶಗಳನ್ನ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ, ಅದು ಯಾವುದು ಕೂಡ ಮುನ್ನೆಲೆಗೆ ಬರೋದಿಲ್ಲ. ಕೇವಲ ಅಭಿವೃದ್ಧಿ ಅನ್ನೋದು ಮಾತ್ರ ಜನಸಾಮಾನ್ಯರ ಮನಸ್ಸಿನಲ್ಲಿ ಉಳಿಯುತ್ತೆ ಅನ್ನೋದಕ್ಕೆ ಹಾಸನ ವಿಧಾನಸಭಾ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಆಗುತ್ತೆ. ಈ ಚುನಾವಣೆ ಇಡೀ ರಾಜ್ಯ ಅಲ್ಲ ದೇಶಕ್ಕೆ ಒಂದು ಸಂದೇಶವನ್ನು ಕೊಡುತ್ತೆ. ಆ ಸಂದೇಶ ಅಭಿವೃದ್ಧಿ, ಅಭಿವೃದ್ಧಿ, ಅಭಿವೃದ್ಧಿ. 2023 28ಕ್ಕೆ ನನ್ನ ಪ್ರಣಾಳಿಕೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಮಧ್ಯಾಹ್ನದಿಂದ ಪ್ರೆಸ್ ಮೀಟ್ ನಂತರ ನಾನು ನನ್ನ ಜನಸಾಮಾನ್ಯರಲ್ಲಿ ಮತ್ತು ನನ್ನ ಮತದಾರರಲ್ಲಿ ಹಂಚ್ಕೊಳ್ತೀನಿ. ಆ ಸಂದರ್ಭದಲ್ಲಿ ನಿಮ್ಮೆಲ್ಲರೊಟ್ಟಿಗೂ ಕೂಡ ಶೇರ್ ಮಾಡ್ತೀನಿ ಮುಂದಿನ 5 ವರ್ಷಗಳಿಗೆ ನನ್ನ ಕನಸಿನ ಹಾಸನ 2.0 ಏನು ವಿಷನ್ ಇಟ್ಕೊಂಡಿದ್ದೀನಿ, ಅದನ್ನು ನಿಮ್ಮೆಲ್ಲರೊಟ್ಟಿಗೆ ಹಂಚ್ಕೊಳ್ಳೋಂಥ ಕೆಲಸನ ಮಾಡ್ತೀನಿ. ಆ ವಿಡಿಯೋವನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ, ನನ್ನ ಕನಸುಗಳೇನಿದೆ, ಯಾವ ರೀತಿಯಾಗಿ ಹಾಸನವನ್ನು ಮುಂದಿನ 30 ವರ್ಷಗಳಿಗೆ ಅಭಿವೃದ್ಧಿಪಡಿಸ್ಬೇಕು ಅಂತೇಳಿ ಹೇಳಿ ಯೋಜನೆಯನ್ನು ರೂಪಿಸ್ಕೊಂಡಿದ್ದೀನಿ, ಯಾವೆಲ್ಲ ಕಲ್ಪನೆಯನ್ನು ಇಟ್ಕೊಂಡಿದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೀನಿ. ಮುಸಲ್ಮಾನ ಸಹೋದರರು ಕೂಡ ಭಾರತೀಯ ಜನತಾ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿಯನ್ನು ತೆಗೆದುಕೊಂಡು ಹೇಳ್ತೀನಿ, ಬಹುಶಃ 2008-09 ವಿಚಾರ ಅಂತೇಳಿ ಹೇಳಿಸುತ್ತೆ. ನನಗದ್ರ ಬಗ್ಗೆ ಮಾಹಿತಿ ಇಲ್ಲ, ಯಾಕಂದರೆ ಈಗ 2023 2008-09 ವಿಚಾರ ನನಗೆ ಈಗ ಕೇಳಿದ್ರೆ ಶಾಸಕನಾಗ ಆದಾಗ ಏನಾದ್ರು ಆಗಿದ್ರೆ ಏನಾದ್ರು ಯೋಚನೆ ಮಾಡ್ಬೋದು ಅಥವಾ ಮನಸ್ಸಲ್ಲಿ ಇಟ್ಕೊಂಡಿರ್ಬೋದು, ಸಾಮಾಜಿಕ ಜೀವನಕ್ಕೆ ಬಂದ ಮೇಲೆ ಆಗಿದ್ರೆ ಆದರೆ ಇಟ್ಕೋಬೋದು. ಇಲ್ಲದೇ ಇರೋ ಮಾಹಿತಿನ ನಾನು ಹೇಳಿದ್ರೆ ಖರೀದಿ ಮಾಡಿಲ್ಲ, ಖರೀದಿನೇ ಆಗಿಲ್ಲ. ಏನು ವಿಚಾರ ಅನ್ನೋದನ್ನ ನಾನು ತಿಳಿದು ಹೇಳ್ತೀನಿ. ಆಗ್ಬೋದಾ?